ಎಲ್ಲರಿಗೂ ನಮಸ್ಕಾರ. ಲೈಫ್ ಲೈನ್ ಪಿಕ್ಚರ್ಸ್ ತುಂಬಾ ಖುಷಿ ಆಗುತ್ತೆ. ಈ ಪ್ರೊಡಕ್ಷನ್ ಅಲ್ಲಿ ನನ್ನ ಎರಡನೇ ಸಿನಿಮಾ, ನನ್ನ ನಾಲ್ಕನೇ ಸಿನಿಮಾ ಮಾಡ್ತಿರೋದು. ಸೊ ಈ ಟೀಮ್ ಯಾವುದು ನನಗೆ ಹೊಸದಲ್ಲ, ತುಂಬಾ ಹಳೆ ಟೀಮ್. ಈ ಸಿನಿಮಾ ಆಗಕ್ಕೆ ಮೇನ್ ಕಾರಣ ನಮ್ಮ ಸೀನಣ್ಣ. ನಾನು ಪ್ರಣಯಂ ಶೂಟ್ ಮಾಡಬೇಕಾದ್ರೆ ಸೀನಣ್ಣ, ನರಸೀಸರ್ ಎಲ್ಲ ನಮ್ಮ ಜೊತೆಲೇ ಇರೋರು. ಸೊ ಹಾಗಾಗಿ ಮೇ ಬಿ ಮುಂದೆ ಒಂದು ಸಿನಿಮಾ ಮಾಡೋಣ ಅಂತ ಹಾಗೆ ಆಯಿತು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೀನಣ್ಣ. ಬಾಮ ಹರೀಶ್ ಸರ್ ಅಂತೂ ನನ್ನ ಫಸ್ಟ್ ಸಿನಿಮಾಯಿಂದನೂ ಸಪೋರ್ಟ್ ಮಾಡ್ಕೊಬಂದಿದ್ದಾರೆ, ಥ್ಯಾಂಕ್ ಯು ಸರ್. ಧನು ಮಾಸ್ಟರ್ ಬೆಚ್ಚುಗತ್ತಿಲಿ ವರ್ಕ್ ಮಾಡಿದ್ವಿ, ನಮ್ಮ ರಾಜಾಜಿನಗರ್ ಮನೆ ಪಕ್ಕದಲ್ಲೇ ಅವ್ರ ಮನೆ ಇದ್ದಿದ್ದು. ಸೊ ತುಂಬ ವರ್ಷದಿಂದ ನಾನು ನೋಡ್ಕೊಬಂದಿದ್ದೀನಿ. ಇನ್ನು ನಮ್ಮ ಹೀರೋಯಿನ್ ತುಂಬ ಚೆನ್ನಾಗಿ ಕಾಣಿಸ್ತೀರಾ, ಥ್ಯಾಂಕ್ ಯು. ವರ್ಕ್ ಮಾಡೋಣ, ಇನ್ನು ತುಂಬ ಸಿನಿಮಾಗಳು ಮಾಡೋಣ. ಇನ್ನು ನರಸೀ ಸರ್ ಬಗ್ಗೆ ಹೇಳಬೇಕು, ಹೆಸರಲ್ಲೇ ಇದೆ ಲೈಫ್ ಲೈನ್ ಪಿಕ್ಚರ್ಸ್ ಅಂತ. 100% ನನಗೊಂದು ಲೈಫ್ ಆಗುತ್ತೆ ಈ ಸಿನಿಮಾಯಿಂದ, ಪ್ರಮೋದ್ ಅವ್ರಿಗೊಂದು ಲೈಫ್ ಆಗುತ್ತೆ, ಈ ಪ್ರೊಡಕ್ಷನ್ ಹೌಸಲ್ಲಿ ಬರುವಂಥ ಎಲ್ಲ ಹೀರೋಗಳಿಗೂ ಒಂದೊಂದು ಲೈಫ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಮನೋಮೂರ್ತಿ ಸರ್ ಜೊತೆ ನಾವು ಒಂದು ಹಳೆ ಸಿನಿಮಾ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಮೀಟ್ ಮಾಡಿದ್ದಿದ್ದು. ಸೊ ಆ ಸಿನಿಮಾ ಒಂದಾಗಲಿಲ್ಲ, ಅದಾದಮೇಲೆ ಮನೋಮೂರ್ತಿ ಸರ್ ಜೊತೆ ಎರಡು ಸಿನಿಮಾ ಆಯಿತು ನಂದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮನೆಗೆ ಬಂದಿದ್ದೆ ಸರ್ ಅವಾಗ ಒಂದ್ಸರಿ. ಇನ್ನು ಸುನಿ ಅವ್ರ ಬಗ್ಗೆ ಹೇಳಬೇಕು, ತುಂಬ ಡೆಡಿಕೇಟೆಡು, ಮಾತು ಕಮ್ಮಿ, ತುಂಬಾ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ. ದೀಪಕ್ ಸರ್ ಹೇಳ್ದಾಗೆ ತುಂಬ ಮಾತು ಕಮ್ಮಿ, ಅವರು ತುಂಬ ಅದ್ಭುತವಾದ ಲೈನ್ ಮಾಡಿದ್ರು. ಹಿರಣ್ಯ ಶೂಟ್ ಮಾಡಬೇಕಾದ್ರೆ ನಾನು ಕೇಳ್ದಂಥ ಕತೆ ಇದು. ಹೋದೆ ಒಂದಿನ ಆಫೀಸ್ಗೆ, ಒಂದು ಲೈನ್ ಕೇಳೋಣ ಅಂತ ಹೋದೆ, ಫುಲ್ ಕತೆ ಕೇಳಿದೆ, ಬರ್ದು ಅಡ್ವಾನ್ಸ್ ಇಸ್ಕೊಬಂದೆ, ಸಿನಿಮಾ ಸ್ಟಾರ್ಟ್ ಮಾಡಿದ್ದೀನಿ. ಸೊ ದೀಪಕ್ ಅವರೇ ಆಲ್ ದಿ ವೆರಿ ಬೆಸ್ಟ್, ಜೊತೆಯಲ್ಲಿ ಕೆಲಸ ಮಾಡೋಣ, ಇನ್ನೂ ತುಂಬ ಸಿನಿಮಾಗಳು ಮಾಡೋಣ. ಕ್ಯಾಮ್ರಾಮ್ಯಾನ್ ಸರ್ ತುಂಬ ಚೆನ್ನಾಗಿ ತೋರಿಸ್ತಾರೆ, ಯಾಕಂದರೆ ಪ್ರತಿಯೊಂದೊಂದು ಕಾಸ್ಟ್ಯೂಮಿಂದ ಹಿಡಿದು ಪ್ಯಾಟ್ರನಿಂದ ಹಿಡಿದು ಹೇರ್ ಕಟ್ಟಿಂದ ಹಿಡಿದು ಎಲ್ಲ ಅವರೇ ನಮ್ಮನ್ನ ನೋಡ್ಕೊತಾ ಇರೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಪಾತ್ರದ ಬಗ್ಗೆ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀವಿ, ತುಂಬ ಅರ್ಲಿ ಆಗುತ್ತೆ, ತುಂಬ ಅರ್ಲಿ ಆಗುತ್ತೆ, ನಾನು ಹೇಳ್ತೀನಿ ಮುಂದಿನ ದಿನದಲ್ಲಿ ಹೇಳ್ತಾ ಹೋಗ್ತೀನಿ. ಒಂದು ಪವರ್ಫುಲ್ ಆಗಿರುವಂಥ ಕ್ಯಾರೆಕ್ಟರ್ ಇದು. ಹಿಂಗೆ ಝೇವಿಯರ್ ಸರ್, ಕಾಶಿ ಸರ್, ಎಲ್ಲ ನಮ್ಮ ಟೀಮು, ಇನ್ನು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಕಾಸ್ಟ್ಯೂಮ್ ಅಣ್ಣ ತುಂಬ ಚೆನ್ನಾಗಿ ಬಟ್ಟೆ ಮಾಡಿದ್ರ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ಯಾಮಿಲಿ ಫುಲ್ ಬಂದಿದ್ದಾರೆ ಇವತ್ತು, ತುಂಬ ಖುಷಿ ಆಯಿತು. ಆಫ್ಟರ್ ಬಿಚ್ಚುಗತ್ತಿಗೆ ಬಂದಿದ್ದು, ಅದಾದಮೇಲೆ ನಾವು ಮುಹೂರ್ತಗಳು ಕಮ್ಮಿ ಮಾಡಿದ್ದಲ್ಲ, ಸೊ ಇವತ್ತು ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್.